ಈ ಕೋಲಾರ ನಗರದ ಗ್ರಾಮದೇವತೆ ಮತ್ತು ಶಕ್ತಿ ದೇವತೆ ಎಂದು ಪ್ರಸಿದ್ಧಿಯಾಗಿರುವಂತಹ ಕೋಲಾರಮ್ಮ ಚಾಮುಂಡೇಶ್ವರಿ ಬಿರುದಾಂಕಿತ ನಗರ ದೇವತೆ ಕೋಲಾರಮ್ಮ ತಾಯಿಯವರಿಗೆ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷವಾಗಿ ಇಂದಿನಿಂದ ಸಾಂಪ್ರದಾಯವಾಗಿ ಇಂದಿನಿಂದ ದೇವಿ ಆಗಮ ರೀತಿಯ ಪ್ರತಿನಿತ್ಯ ನಡೆಯುವಂಥ ದೇವಿ ಕಾರ್ಯಕ್ರಮಗಳು ಮತ್ತು ಪ್ರತಿನಿತ್ಯ ವಿಶೇಷವಾಗಿ ಒಂದೊಂದು ರೀತಿಯ ಒಂದೊಂದು ಅಲಂಕಾರಗಳು ಆ ತಾಯಿಗೆ ಇದು ಅಲಂಕಾರ ಇರುತ್ತದೆ ಮತ್ತು ಪ್ರತಿನಿತ್ಯ ಅಂದರೆ ಮೊದಲನೇ ದಿನದಿಂದ ಪಾರ್ವತಿ ರಾಜ ಮೊದಲನೇದಾಗಿ ಮೊದಲನೇ ದಿನ ಪಾರ್ವತಿ ಎರಡನೇ ದಿನ ರಾಜರಾಜೇಶ್ವರಿ ಮೂರನೇದು ಅಂಬಾಭವಾನಿ ನಾಲ್ಕನೇದು ಬಂದು ಕಾಳಿ ಆಮೇಲೆ ಗಾಯತ್ರಿ ಮತ್ತು ಲಕ್ಷ್ಮಿ ಕಾಳಿ ಕಾಳಿ ಆದಮೇಲೆ ಸರಸ್ವತಿ ದುರ್ಗೆ ಅನ್ನಪೂರ್ಣೇಶ್ವರಿ ಶಾಖಾಂಬರಿ ಮತ್ತು ವಿಜಯದಶಮಿ ದಿವಸ ಮಹಿಷಾಸುರಮರ್ದಿನಿ ಹೀಗೆ ಹತ್ತು ದಿವಸ ಹತ್ತು ಅಲಂಕಾರ ಅಮ್ಮನವರಿಗೆ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ ಪ್ರತಿ ಭಕ್ತಾದಿಗಳು ಆ ತಾಯಿ ಹತ್ತು ದಿವಸ ಯಾರು ಬಂದು ದರ್ಶನ ಮಾಡಿ ಭಗವತಿಯ ಭಗವತಿ ಹತ್ರ ಯಾರು ಅವರ ಇಷ್ಟ ಕೋರಿಕೆಗಳನ್ನ ಏನು ಬೇಕು ಕೂಡ ಏನು ಬೇಕು ಅಂತ ಅಮ್ಮನವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಕೂಡ ಆ ನವದುರ್ಗಿ ಈ ನವರಾತ್ರಿಯಲ್ಲಿ ನವದುರ್ಗಿಗೆ ಪ್ರಾಶಸ್ತ್ಯ ಇದೆ ಆ ನವದುರ್ಗಿ ಅಂದರೆ ದುರ್ಗಾಂ ದುರ್ಗತಿ ನಾಶಿನಿ ನಮ್ಮ ದುರ್ಗತಿಗಳೆಲ್ಲ ನಾಶನ ಮಾಡುವುದೇನೆಂದರೆ ದುರ್ಗಾದೇವಿ ಆ ದುರ್ಗಾದೇವಿಗೆ ನವರಾತ್ರಿಯಲ್ಲಿ ವಿಶೇಷ ಆದ್ದರಿಂದ ಪ್ರತಿ ಭಕ್ತಾದಿಗಳು ಅವರ ಕೋರಿಕೆಗಳೇನಿದ್ದರೂ ಕೂಡ ಆ ತಾಯಿ ಹತ್ರ ಬಂದು ಪ್ರತಿನಿತ್ಯ ಹತ್ತು ದಿವಸ ಬಂದು ತಾಯಿ ದರ್ಶನ ಮಾಡಿ ವಿಶೇಷವಾಗಿ ಒಂದೊಂದು ಅಲಂಕಾರ ಬಂದು ದರ್ಶನ ಮಾಡಿದ್ರೆ ಆ ಭಕ್ತಾದಿಗಳಿಗೆ ಒಂದೊಂದು ರೀತಿಯ ಫಲಿತ ಆ ತಾಯಿ ಕೊಡ್ತಾಳೆ ಅಂತ ಹಿಂದಿನಿಂದ ಬರ್ತಾ ಇರೋಂಥ ಸಾಂಪ್ರದಾಯ ಆಗಿದೆ ಮೊದಲನೇದಾಗಿ ಪಾರ್ವತಿ ಮೊದಲನೇ ದಿನ ಎರಡನೇ ದಿನ ಬಂದು ರಾಜರಾಜೇಶ್ವರಿ ಮೂರನೇ ದಿನ ಬಂದು ಅಮ್ಮನವರಿಗೆ ಅಂಬಾಭವಾನಿ ನಾಲ್ಕನೇದು ಬಂದು ಗಾಯತ್ರಿ ಮಾತ ಮತ್ತು ಐದನೇ ದಿನ ಶುಕ್ರವಾರ ಬಂದು ಮಹಾಲಕ್ಷ್ಮಿ ಅಲಂಕಾರ ಶನಿವಾರ ಅಮ್ಮನವರಿಗೆ ಕಾಳಿ ಅಲಂಕಾರ ಇದೆ ಮತ್ತು ಏಳನೇದು ಬಂದು ಸರಸ್ವತಿ ಮೂಲ ನಕ್ಷತ್ರ ಪ್ರಾಧಾನ್ಯ ಆದ್ದರಿಂದ ಸರಸ್ವತಿ ಪೂಜೆ ಬಂದು ಭಾನುವಾರ ದುರ್ಗಾದೇವಿ ದುರ್ಗಾಷ್ಟಮಿ ಬಂದು ಸೋಮವಾರ ಆಯುಧ ಪೂಜೆ ಆವತ್ತು ಅಮ್ಮನವರಿಗೆ ಅನ್ನಪೂರ್ಣೇಶ್ವರಿ ಶಾಖಾಂಬರಿ ಅಲಂಕಾರ ಇರುತ್ತೆ ವಿಜಯದಶಮಿ ದಿವಸ ಮೈಷಾಸುರ ಮರ್ದಿನಿ ಅಲಂಕಾರ ಇದೆ ಒಂದೊಂದು ಹತ್ತು ದಿವಸ ಒಂದೊಂದು ಅಲಂಕಾರ ಅಮ್ಮನವ್ರಿಗೆ ಇದೆ